ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನೊಂದು ವಿಭಿನ್ನ ಶೈಲಿಯ ಬ್ರಾಹ್ಮಣ ಶೈಲಿಯಲ್ಲಿ ಮಾಡುವಂತಹ ಒಂದು ಅವಲಕ್ಕಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಅವಲಕ್ಕಿನ ಮಾಡ್ತೀರಾ, ಆದರೆ ಈ ಥರ ಒಂದು ಡಿಫ್ರೆಂಟ್ ಆದಂತಹ ರುಚಿಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡ್ಕೋಣ. ಈ ಹುಳಿ ಅವಲಕ್ಕಿ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು, ಒಂದು ಕಾಲು ಕೆ ಜಿಯಷ್ಟು ಅವಲಕ್ಕಿನ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಒಂದು ಕಪ್ನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಭಾಗದಷ್ಟು ಒಗ್ಗರಣೆಗೆ ಅರ್ಧ ಭಾಗದಷ್ಟು ಪುಡಿ ಮಾಡ್ಕೊಳ್ಳೋದಕ್ಕೆ, ಒಗ್ಗರಣೆಗೆ ಒಂದು ಚಿಟಿಕೆಯಷ್ಟು ಇಂಗು, 2 ಚಮಚದಷ್ಟು ಎಳ್ಳು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಒಗ್ಗರಣೆಗೆ 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, ಹಸಿ ಮೆಣಸಿನ್ಕಾಯಿ, ಇವಿಷ್ಟು ಪದಾರ್ಥಗಳು ಬೇಕಾಗತ್ತೆ. ಈಗ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಅವಲಕ್ಕಿನ ನೆನೆಸಿಟ್ಕೊಳ್ತೀನಿ. ಸ್ವಲ್ಪ ಹೊತ್ತು ನೆನೆಸಿ ಅವನ್ನ ಕ್ಲೀನಾಗಿ ತೊಳಿಬೇಕು. ನೋಡಿ, ಒಂದು 2 ಸಾರಿ ಕ್ಲೀನಾಗಿ ತೊಳೆದು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಇದು ಚೆನ್ನಾಗಿ ನೆನೆಯುತ್ತೆ. ಈಗ ಅವಲಕ್ಕಿನ ನಾನು ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಈಗ ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನು ಹುರ್ಕೊಳ್ಬೇಕಾಗತ್ತೆ. ಈಗ ನಾನು ಅರ್ಧ ಭಾಗದಷ್ಟು ಹುರಿತಾ ಇದ್ದೀನಿ. ಈಗ ಎಳ್ಳು ಹುರಿತಾ ಇದ್ದೀನಿ. ಈಗ ಎಳ್ಳು ಶೇಂಗಾ ಹುರಿದಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 4-5 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ, 1/2 ಕಪ್ನಷ್ಟು ಕಡಲೆಕಾಯಿ ಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಚೆನ್ನಾಗಿ ಫ್ರೈ ಆಗಲಿ. ಇವೆಲ್ಲ ಕೆಂಪಾಗಿದೆ, ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಲಿಂಬೆ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಅದು ಹುಳಿ ಕುದಿಯುವಷ್ಟರಲ್ಲಿ ನಾವಿಗೊಂದು ಪುಡಿ ಮಾಡ್ಕೊಳ್ಳೋಣ. ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನು ಹಾಕಿ ಇದನ್ನ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿ, ಇದು ಹುಳಿ ಸ್ವಲ್ಪ ಕುದ್ದು ಗಟ್ಟಿ ಅಂತ ಅನಿಸ್ತಾ ಇದೆ. ಈ ಟೈಮ್ನಲ್ಲಿ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ, ಆ ಅವಲಕ್ಕಿನ ಹಾಕ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಇದಕ್ಕೆ ಬೇಕಿದ್ರೆ ನೀವು ಅರಶಿನ ಪುಡಿ ಕೂಡ ಹಾಕ್ಬೋದು ಕಲರ್ಗೋಸ್ಕರ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು. ಆನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಕೂಡ ಹಾಕ್ಬೋದು ಉಪ್ಪನ್ನ, ನಾನಿಲ್ಲಿ ಕಲಸೋವಾಗ ಹಾಕಿದ್ದೀನಿ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಎಳ್ಳು ಮತ್ತು ಹುರಿಗಡಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇದೇನಾದರೂ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅಂದರೆ ಹಾಕ್ಬೋದು, ಇತ್ತು ಸ್ವಲ್ಪ ಡ್ರೈ ಅನ್ನಿಸ್ತು ಅಂದರೆ ಹಾಕಕ್ಕೆ ಹೋಗಬೇಡಿ. ನಾನಿಲ್ಲಿ 4 ಚಮಚದಷ್ಟು ಆ ಪುಡಿ ಹಾಕಿದ್ದೀನಿ. ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಮಾಮೂಲಿ ನೀವು ಅವಲಕ್ಕಿ ಮಾಡ್ತಿನ್ನೋದಕ್ಕಿಂತ ಈ ಥರ ಒಂದು ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಿ, ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ನೋಡಿ, ಇವಾಗ ರೆಡಿ ಆಗಿದೆ, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಾನೆ ಮಾಡಿರುವಂತಹ ಈ ಒಂದು ಅವಲಕ್ಕಿ, ಬ್ರಾಹ್ಮಣ ಶೈಲಿಯಲ್ಲಿ ಮಾಡಿರುವಂತಹ ಅವಲಕ್ಕಿ ಇದು. ನೀವು ಕೂಡ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿರುವಂತಹ ಈ ಅವಲಕ್ಕಿನ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಕಳು ಕೂಡ ಒಂದು ಈ ವಿಭಿನ್ನ ರುಚಿಯ ಅವಲಕ್ಕಿಯನ್ನು ಇಷ್ಟಪಟ್ಕೊಂಡು ತಿಂತಾರೆ. ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಟ್ನಿ ಪುಡಿ ಅಥವಾ ಮೊಸರು ಅಥವಾ ಹಾಗೆ ಕೂಡ ತಿನ್ಬೋದು. ಇಲ್ಲಿ ನಾನು ಮಿಕ್ಸ್ಚರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.